सुखवा पड़े दे निन्न प्रेम दे बाबा साविर स्वर्गव कंडेनु निन्न स्नेह दे बाबा ओ अतींद्रिय सुखवा पड़े दे निन्न प्रेम दे बाबा साविर स्वर्गव कंडेनु निन्न स्नेह दे बाबा ओ अतींद्रिय
ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು.
ಶಾಂತಿ. ಈ ದಿನ ಮಹಾನವರಾತ್ರಿಯ ವಿಶೇಷ ಪೂಜೆ ಮಾತಾ ಕಾತ್ಯಾಯಿನಿಗೆ ಸಲ್ಲುವಂತಹದ್ದು. ಈ ಕ್ಷಣ ನಾವೆಲ್ಲರೂ ಸೇರಿ ಆ ಪಿತಾ ಪರಮಾತ್ಮ ನಿರಾಕಾರ ಪರಂಜ್ಯೋತಿ ಸ್ವರೂಪನನ್ನ ಮನದಾಳದಿಂದ ನೆನೆಯುತ್ತ ಶಿವಶಕ್ತಿ ಕಂಬೈನ್ಡ್ ಸ್ವರೂಪಧಾರಿಯಾಗಿ ಶಿವತಂದೆಯ ವಿಶೇಷ ರಚನೆಯಾದ ಮಾತಾ ಕಾತ್ಯಾಯಿನಿ ಸ್ವರೂಪಧಾರಿ ಅಂದರೆ ಮಾ ಕಾತ್ಯಾಯಿನಿ ದೇವಿಯ ಸಮಾನ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ಕ್ಷಣಕಾಲಕ್ಕಾಗಿ ಜ್ಞಾನದ ಮೂರನೇ ನೇತ್ರವನ್ನು ತೆರೆದು ಮೂರು ಲೋಕದ ಪ್ರಯಾಣವನ್ನು ಮಾಡೋಣ.
ತ್ರಿಲೋಕಿನಾಥ ತ್ರಯಂಬಕೇಶ್ವರ ತ್ರಿಭುವನೇಶ್ವರನು ಆದ ಪರಮಾತ್ಮ ಶಿವನ ನೆನಪಿನಲ್ಲಿ ಆಕಾಶದಿಂದಾಚೆಗೆ ಸೂಕ್ಷ್ಮಲೋಕವನ್ನು ದಾಟಿ ಪರಮಶಾಂತಿಯ ಧಾಮದಲ್ಲಿ ಪರಂಜ್ಯೋತಿಯ ಸಮಕ್ಷಮದಲ್ಲಿ ಆತ್ಮಜ್ಯೋತಿ ಆಗಿರುವಂತಹ ನಾನು ಪತಂಗದ ಸಮಾನ ಆ ಮಹಾಜ್ಯೋತಿಯಲ್ಲಿ ಸಮಾವೇಶವಾಗಲು ಅತಿ ಸಮೀಪಕ್ಕೆ ಧಾವಿಸಿದ್ದೇನೆ. ಸರ್ವಶಕ್ತಿವಂತನ ಸರ್ವಶಕ್ತಿಗಳ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿದೆ. ಶಾಂತಿಯ ಶಕ್ತಿ, ಆನಂದದ ಶಕ್ತಿ, ಪ್ರೇಮದ ಶಕ್ತಿ, ಸುಖದ ಶಕ್ತಿ, ಪವಿತ್ರತೆಯ ಶಕ್ತಿ, ಹೀಗೆ ಅನೇಕ ಶಕ್ತಿಗಳಿಂದ ನನ್ನ ಬುದ್ಧಿರೂಪಿ ಜೋಳಿಗೆಯನ್ನ ತುಂಬುತ್ತಲಿದ್ದಾರೆ. ನಿರಾಕಾರ ತಂದೆಯ ನಿರಂತರವಾಗಿ ಸಾನ್ನಿಧ್ಯದ ಅನುಭವ ಮಾಡುತ್ತಾ ಈ ಅಲೌಕಿಕ ಯಾತ್ರೆಯನ್ನ ಮುಂದುವರಿಸುತ್ತಾ ಸೂಕ್ಷ್ಮ ವತನಕ್ಕೆ ಬಂದು ತಲುಪಿದ್ದೇನೆ. ಈ ದೇಹದ ಪರಿವೆಯನ್ನ ಮರೆತು ಆಕಾರಿ ಶರೀರಧಾರಿಯಾಗಿ ಅದ್ಭುತವಾದ ಯಾತ್ರೆಯನ್ನ ಮಾಡುತ್ತಿದ್ದೇನೆ. ಈ ಎತ್ತರದ ಸ್ಥಾನದಿಂದ ಪ್ರತಿಯೊಂದು ವಸ್ತು ಚಿಕ್ಕ ಕಣವಾಗಿ ಕಾಣುತ್ತಲಿದೆ. ಪರಿಸ್ಥಿತಿ ಎಂಬ ಯಾವ ಅಸ್ತಿತ್ವವೇ ಇಲ್ಲವೆಂದು ಅನಿಸುತ್ತಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಎತ್ತರದ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಿಸ್ಥಿತಿಯನ್ನ ಸಮಾಪ್ತಿ ಮಾಡುವಂತಹ ಉಪಾಯವು ನನಗೆ ದೊರೆತಿದೆ. ಸೂಕ್ಷ್ಮ ವತನದಿಂದ ಶಕ್ತಿಯಿಂದ ಸುಸರ್ಜಿತಳಾಗಿ ಮತ್ತೆ ಭೂಮಿಯ ಕಡೆಗೆ ಆಗಮಿಸಿ ಅವತರಿತಳಾಗಿದ್ದೇನೆ. ಮಾ ಕಾತ್ಯಾಯಿನಿ ದೇವಿಯ ಸಮಾನ ಅಲೌಕಿಕ ಶಕ್ತಿಯಿಂದ ಸಂಪನ್ನಳಾಗಿದ್ದೇನೆ.
ಈ ಮನುಷ್ಯ ಸೃಷ್ಟಿಯಲ್ಲಿ ಹೆಚ್ಚುತ್ತಿರುವ ಆಸುರಿ ಶಕ್ತಿಯ ಅವಗುಣಗಳ ಅಂತ್ಯ ಮಾಡಲು ವಿಶೇಷವಾಗಿ ಅವತರಿತಳಾಗಿದ್ದೇನೆ. ಸರ್ವ ಭಕ್ತಾತ್ಮರುಗಳಲ್ಲಿ ಪ್ರವೇಶಿಸಿ ಅವರನ್ನ ದುಃಖಿಯನ್ನಾಗಿ ಮಾಡುತ್ತಿರುವ ಆಸುರಿ ಅವಗುಣಗಳ ಸಂಹಾರ ಮಾಡಲು ಈ ಸೃಷ್ಟಿ ಲೋಕದಲ್ಲಿ ಅವತರಿತಳಾಗಿದ್ದೇನೆ. ಭಯ ಮತ್ತು ಆತಂಕದಿಂದ ಕೂಡಿದ ವಾತಾವರಣವನ್ನು ನನ್ನ ಅಭಯ ಹಸ್ತಗಳಿಂದ ಸಮಾಪ್ತಿ ಮಾಡುತ್ತಿದ್ದೇನೆ. ಈ ದಿನ ನಾನು ಮಾತಾ ಕಾತ್ಯಾಯಿನಿ ದೇವಿಯ ಸಮಾನ ನನ್ನ ಎಲ್ಲ ಭಕ್ತರನ್ನು ಜ್ಞಾನದ ಶಕ್ತಿಯ ಆಧಾರದಿಂದ ದಿವ್ಯ ವಿವೇಕದ ಜಾಗೃತಿ ಮಾಡಿಸುತ್ತಿದ್ದೇನೆ. ನನ್ನ ವಿಶಾಲವಾದ ಮಸ್ತಕದಿಂದ ಹೊರಹೊಮ್ಮುತ್ತಿರುವ ಪವಿತ್ರತೆಯ ಕಿರಣಗಳು ಸರ್ವ ಆತ್ಮರನ್ನ ಪಾಪಮುಕ್ತರನ್ನಾಗಿ ಮಾಡುತ್ತಿದೆ. ನನ್ನ ಆಂತರಿಕ ಶಾಂತಿಯ ಶಕ್ತಿಯ ಪ್ರಭಾವದಿಂದ ಬಾಹ್ಯ ಜಗತ್ತಿನಲ್ಲಿ ಶಾಂತಿಯ ನೆಲಬೀಡು ಸ್ಥಾಪನೆಯಾಗುತ್ತಿದೆ. ನಾನು ಋಷಿಪುತ್ರಿ, ಯಜ್ಞವತ್ಸಲೆ, ಯಜ್ಞರಕ್ಷಕಿಯಾಗಿದ್ದೇನೆ. ಮಹಾತಪಸ್ವಿ ಬ್ರಹ್ಮ ತಂದೆಯ ಮಾನಸ ಪುತ್ರಿಯಾಗಿದ್ದೇನೆ. ವಿಶ್ವಕರ್ಮ ಬ್ರಹ್ಮ ತಂದೆಯ ಸಂಕಲ್ಪದ ಶಕ್ತಿಯಿಂದ ನವ ಸೃಷ್ಟಿಯ ನಿರ್ಮಾಣವಾಗುವ ಈ ಸಂಗಮದ ವೇಳೆಯಲ್ಲಿ ನಾನು ತಂದೆಗೆ ಸಹಯೋಗಿ ಮಗುವಾಗಿದ್ದೇನೆ. ಚತುರ್ಭುಜಧಾರಿಯಾದ ನಾನು ನನ್ನ ವರಮುದ್ರೆ ಹಾಗೂ ಅಭಯ ಹಸ್ತದಿಂದ ವರದಾನ ಮತ್ತು ರಕ್ಷಣೆಯನ್ನು ನೀಡುತ್ತಿದ್ದೇನೆ.
ಜ್ಞಾನದ ಖಡ್ಗದಿಂದ ಅಜ್ಞಾನವೆಂಬ ಮಹಿಷಾಸುರನ ಮರ್ದಿಸುತ್ತಿದ್ದೇನೆ. ಕಮಲದ ಹೂವಿನ ಸಮಾನ ಶ್ರೇಷ್ಠ ಜೀವನವನ್ನ ಪವಿತ್ರ ಜೀವನವನ್ನ ನನ್ನದಾಗಿಸಿಕೊಂಡಿದ್ದೇನೆ. ಪರಿಸ್ಥಿತಿಗಳೆಂಬ ಕೆಸರಿನಲ್ಲಿದ್ದರೂ ಪ್ರಭಾವಿತಳಾಗದ ಪ್ರಭಾವಶಾಲಿ ಕಮಲ ಪುಷ್ಪ ಸಮಾನ ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ಎಲ್ಲೆಡೆಯೂ ನನ್ನ ಪವಿತ್ರತೆಯ ಪ್ರಭಾವವನ್ನು ಬೀರುವ ಪ್ರಭಾವಶಾಲಿ ಆತ್ಮ ನಾನಾಗಿದ್ದೇನೆ. ಸದಾ ಮಹಾತಪಸ್ವಿನಿ ಮಹಾಯೋಗಿಯಾಗಿ ಭವಿಷ್ಯದ ರಾಜರಾಜೇಶ್ವರಿಯಾಗಲು ಈಗ ಯೋಗ ಯೋಗೇಶ್ವರಿಯಾಗಿದ್ದೇನೆ. ಎಷ್ಟು ಅದ್ಭುತವಾದಂತಹ ಶ್ರೇಷ್ಠ ಜೀವನ ನನ್ನದಾಗಿದೆ. ಅಮೂಲ್ಯ ಜೀವನ ನನ್ನದಾಗಿದೆ. ಸರ್ವಗುಣಗಳ ಸಾಗರನಾದ ಶಿವತಂದೆಯ ಸರ್ವಗುಣಗಳಿಂದ ಭರ್ಪೂರಾಗಿದ್ದೇನೆ. ನಾನು ಸುಖ ಸ್ವರೂಪಿ ಪ್ರೇಮ ಸ್ವರೂಪನಾಗಿದ್ದೇನೆ. ಪವಿತ್ರತಾ ಸ್ವರೂಪ ಪವಿತ್ರತೆಯ ಪ್ರಭಾ ಮಂಡಲದ ಒಳಗಿದ್ದೇನೆ. ಸಂಪೂರ್ಣ ಹಗುರವಾಗಿದ್ದೇನೆ. ಪಾತ್ರದಿಂದ ಮುಕ್ತ ಪಾತ್ರಧಾರಿಗಳ ಬಂಧನದಿಂದ ಮುಕ್ತನಾಗಿದ್ದೇನೆ. ಎಲ್ಲ ಪ್ರಕಾರದ ಸಂಕಲ್ಪ ವಿಕಲ್ಪಗಳಿಂದಲೂ ಮುಕ್ತನಾಗಿದ್ದೇನೆ. ಬಾರಿ ಬಾರಿಗೂ ನನ್ನ ಮಧುರ ಮನೆ ಬ್ರಹ್ಮ ಮಹಾತತ್ವದ ನೆನಪಿನಲ್ಲಿದ್ದೇನೆ. ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ಅಮರ ತಂದೆಯ ಅಮರ ಮಗುವಾಗಿದ್ದೇನೆ. ಅಜರ ಅವಿನಾಶಿಯಾಗಿದ್ದೇನೆ.
ವಿಶೇಷ ಪ್ರಕಾಶತೆಯ ಪ್ರಭಾವಳಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರದಂತಿದ್ದೇನೆ. ಪರಮ ಸದ್ಗುರು ಪಿತಾ ಪರಮಾತ್ಮನ ವರದಾನದಲ್ಲಿ ಬೆಳೆಯುತ್ತಲಿದ್ದೇನೆ. ಅವರ ದಯಾದೃಷ್ಟಿ, ಕಲ್ಯಾಣದ ದೃಷ್ಟಿ, ಕಾರುಣ್ಯದ ದೃಷ್ಟಿಯಲ್ಲಿ ಶೀತಲವಾದ ಜೀವನವನ್ನು ಅನುಭವ ಮಾಡುತ್ತಿದ್ದೇನೆ. ಸದಾ ತಂದೆಯಿಂದ ದೊರೆತ ಶ್ರೇಷ್ಠ ಸ್ವಮಾನದಲ್ಲಿದ್ದು ಸರ್ವರಿಗೂ ಸನ್ಮಾನವನ್ನು ನೀಡುವ ಸ್ವಮಾನಧಾರಿ ಆತ್ಮನಾಗಿದ್ದೇನೆ. ಈ ನನ್ನ ದೈವಿ ಸ್ವರೂಪದಲ್ಲಿ ನಾನು ಸದಾ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿಯಾಗಿದ್ದೇನೆ. ಸರ್ವರ ವಿಘ್ನವನ್ನು ವಿನಾಶ ಮಾಡುವ ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತಳಾಗಿರುವ ನಿಶ್ಚಿಂತ ಸ್ಥಿತಿಯಲ್ಲಿ ಸದಾ ತಲ್ಲೀನನಾಗಿರುವ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ದೃಷ್ಟಿಯಿಂದಲೇ ಸರ್ವರ ಅಭೀಷ್ಟಗಳನ್ನು ಪೂರೈಸುವ ತಂದೆಯ ಸಮಾನ ಪೂಜ್ಯ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಚಲನೆ ಮತ್ತು ಚಹರೆಯಿಂದ ತಂದೆಯ ಸಾಕ್ಷಾತ್ಕಾರ ಮಾಡಿಸುವ ದರ್ಶನೀಯ ಮೂರ್ತಿ ನಾನಾಗಿದ್ದೇನೆ. ಜ್ವಾಲಾತ್ ಸ್ವರೂಪದ ತಪಸ್ಸಿನ ಮೂಲಕ ಸರ್ವ ಪಾಪವನ್ನು ದಗ್ಧ ಮಾಡುವ ಜ್ವಾಲಾ ಸ್ವರೂಪಿ ಆತ್ಮ ಅಷ್ಟಶಕ್ತಿ ಸಂಪನ್ನ ಇಷ್ಟದೇವಿಯಾಗಿದ್ದೇನೆ. ತಂದೆಯ ಸಮಾನ ದಯಾದೃಷ್ಟಿ ಹಾಗೂ ಕೃಪಾದೃಷ್ಟಿಯಿಂದ ಸರ್ವ ಭಕ್ತಾತ್ಮರನ್ನ ಪ್ರಸನ್ನಗೊಳಿಸುವ ಪ್ರಸನ್ನ ಚಿತ್ತ ಆತ್ಮನಾಗಿದ್ದೇನೆ. ದಯಾಸಾಗರ, ಕರುಣಾಸಾಗರ, ಪ್ರೇಮ ಸಾಗರ, ದಾತ ವಿದಾತ, ವರದಾತ ತಂದೆಯ ವರದಾನಿ ಮಗು ನಾನಾಗಿದ್ದೇನೆ. ನನ್ನ ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಪವಿತ್ರ ತಂದೆಯ ಪ್ರತ್ಯಕ್ಷತೆ ಮಾಡಿಸುವ
ಪೂಜ್ಯ ಸ್ವರೂಪ ಆತ್ಮ ನಾನಾಗಿದ್ದೇನೆ. ನಾನು ಮಾತಾ ಕಾತ್ಯಾಯಿನಿ ದೇವಿಯ ಸಮಾನ. ಕರುಣಾಮಯ ಸ್ಥಿತಿಯಲ್ಲಿ ಸ್ಥಿತಳಾಗಿ ಸರ್ವ ಆತ್ಮರುಗಳ ಕಾರುಣ್ಯಮಯ ಕಥೆಯನ್ನ ಸಮಾಪ್ತಿ ಮಾಡಿ ಸದಾ ಖುಷಿಯಾಗು ಉಲ್ಲಾಸದ ನವಜೀವನದ ತಳಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈಗ ನಾನಾತ್ಮ ನನ್ನ ಶ್ರೇಷ್ಠ ಸ್ವಮಾನಗಳ ಆಸನದಲ್ಲಿ ಕುಳಿತು ಲೋಕ ಕಲ್ಯಾಣಕ್ಕಾಗಿ ಮಾಯೆಯ ಮೇಲೆ ಜಯ ಗಳಿಸಲು ಸಂಪೂರ್ಣವಾಗಿ ಸುಸರ್ಜಿತಳಾಗಿದ್ದೇನೆ. ಭಾಗ್ಯವಿದಾತ ತಂದೆ ಸರ್ವರ ಭಾಗ್ಯದ ರೇಖೆಯನ್ನ ಎಳೆಯಲು ನನ್ನ ಕೈಯಲ್ಲಿ ಭಾಗ್ಯದ ಲೇಖನಿಯನ್ನು ನೀಡಿದ್ದಾರೆ. ಸರ್ವ ಆತ್ಮರುಗಳ ಶ್ರೇಷ್ಠ ಭಾಗ್ಯದ ನಿರ್ಮಾಣದ ಕಾರ್ಯವನ್ನ ಸಂಪೂರ್ಣ ನಿಸ್ವಾರ್ಥ ಭಾವದಿಂದ ಮಾಡುತ್ತಾ ಸರ್ವರ ಆಶೀರ್ವಾದಕ್ಕೆ ಪಾತ್ರಳಾಗಿದ್ದೇನೆ. ನಾನು ಶಿವ ತಂದೆಯೊಂದಿಗೆ ಕಂಬೈಂಡ್ ಆಗಿರುವ ಶಿವಶಕ್ತಿ ಸ್ವರೂಪಳಾಗಿದ್ದೇನೆ. ಮಾತಾ ಕಾತ್ಯಾಯಿನಿ ಇಷ್ಟದೇವಿ ಅಷ್ಟಶಕ್ತಿ ಸ್ವರೂಪಳಾಗಿದ್ದೇನೆ. ಓಂ ಶಾಂತಿ. Thank you.